ಬ್ರದರ್ ಹೇಳಿ. ಸಖತ್ತಾಗಿದೆ ಬ್ರೋ ಮೂವಿ, ಈ ತರ ಮೂವಿ ಡಿಫ್ರೆಂಟ್ ಸ್ಟೋರಿ. ಏನು ಮೆಸೇಜ್ ಕೊಡುತ್ತೆ? ಮೆಸೇಜ್ ಏನಂದ್ರೆ ಲವ್ ಮಾಡಿದ್ರೆ ಈ ತರ ಲವ್ ಮಾಡಬೇಕು ಅಂತ, ಇಲ್ಲ ಅಂತ ಮಾಡಬಾರ್ದು. ನಿಮ್ಗೆ ಆ ತರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಲೈಫ್ ಅಲ್ಲಿ? ಆಲ್ರೆಡಿ ಆಗ್ಬಿಟ್ಟಿ ಮುಗ್ದು ಮೂವಿಗೆ ಬರೋ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟೈತೆ ಬ್ರೋ. ಸಖತ್ ಬ್ರೋರಿಂಗ್ ಬೋರಿಂಗ್ ಬ್ರೋ. ಯಾಕೆ ಬ್ರೋ? ಏನು ಬ್ರೋ ಇದು ಲವ್ ಸ್ಟೋರಿ? ಏನಿಲ್ಲ ಬ್ರೋ, ಬರೀ ಇಲ್ಲ ಬ್ರೋ. ಇಷ್ಟೊಂದು ವರಸ್ಟ್ ಆಗಿರೋ ಮೂವಿ ನಾನು ಇಷ್ಟೊತ್ತಿಗೆ ನನ್ನ ಲೈಫಲ್ಲೇ ನೋಡಿಲ್ಲ. ಇಷ್ಟೊತ್ತು ನೀವ್ಯಾಕೆ ಕೂತಿದ್ರಿ? ನಾವು ಕೂತಿಲ್ಲ, ನನ್ನ ಫ್ರೆಂಡ್ಸ್ ಕೂರ್ಸಿರೋದಕ್ಕೆ ಇಲ್ಲಿದ್ದೀನಿ, ಇಲ್ಲ ಅಂದ್ರೆ ನಾನು ಕೂತಾನೆ ಇಲ್ಲ. ಸಾರಿ ಬ್ರೋ, ಇದು ಚೆನ್ನಾಗಿಲ್ಲ. ಪಾರ್ಟ್ ಒನ್ ಅಲ್ಲೇ ಇಷ್ಟು ಮಾತ್ರ ಐತೆ, ಪಾರ್ಟ್ ಟು ಇನ್ನೆಷ್ಟು ಮಾತ್ರ ಬ್ರೋ. ಓಕೆ ಬ್ರೋ, ಇಲ್ಲೇ ಸಖತ್ತಾಗಿದೆ ಸ್ಟೋರಿ ಅಂತೂ ಎಕ್ಸ್ಟ್ರಾಡಿನರಿ. ಆ ಡೈರೆಕ್ಟರ್ ಯಾರೇನೋ ಪುಣ್ಯಾತ್ಮ ಗೊತ್ತಿಲ್ಲ, ಬಟ್ ಹೆವಿ ಆಗಿ ಮಾಡವನೆ. ಒಂದ್ ಸೀನ್ ಅಂತಂದ್ರೆ ಜೈಲಲ್ಲಿ ಹೊಡಿತಾನೆ, ಹೊಡೆದಾಗ ಅದು ಅಕ್ಷತೆ ಬೀಳುತ್ತೆ, ಅದು ಹೊಡೆದಾಗ ಮತ್ತೆ ಸೀನಲ್ಲಿ ಹೊಡಿತಾನೆ. ಆ ಸ್ಟೋರಿ ಅಂತೂ ಸಖತ್ತಾಗಿದೆ ಆ ಸೀನು. ಆ ಸೀಕ್ವೆನ್ಸ್ ಭಾರಿ ಮಾಡವನೆ, ಮತ್ತು ಸೈಡ್ ಬಿ ಇದೆಯಲ್ಲ ಸಖತ್ತಾಗಿ ಕ್ರಿಯೇಟ್ ಮಾಡಿದೆ. ನೋಡ್ಬೇಕು ಬ್ರೋ. ನಿಮ್ಮ ಪ್ರಕಾರ ಏನು ಸಂದೇಶ ಆಕ್ಚುಲಿ ಕೊಡುತ್ತೆ? ಮೆಸೇಜ್ ಏನು ಮೆಸೇಜ್ ಕೊಡುತ್ತೆ ನಿಮ್ಮ ಪ್ರಕಾರ? ಮೆಸೇಜ್ ಮೆಸೇಜ್ ಅಂದರೆ ಒಂಥರ ಈ ಜನ್ರೇಷನಲ್ಲಿ ಇದು ಏನು ಗೊತ್ತಾ, ಜಾಸ್ತಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಇರ್ತಾರಲ್ಲ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಆ ಕ್ಯಾಸ್ಟಲ್ಲಿ ಟಾರ್ಗೆಟ್ ಮಾಡುತ್ತೆ ಇದು ಮೂವಿ. ಸಖತ್ತಾಗಿದೆ ಮೂವಿ ಅಂತೂ. ಅವರಿಗೆ ಟಚ್ ಆಗುತ್ತೆ ಕೆಲವೊಬ್ಬರಿಗೆ. ಅಂದರೆ ತುಂಬ ಜನ ನೆಗೆಟಿವ್ ಆಗಿ ಹೇಳ್ತಾರೆ. ಇಲ್ಲ ಇಲ್ಲ, ನೆಗೆಟಿವ್ ಏನಿಲ್ಲ ಬ್ರೋ. ಹೊಸ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊಸ ಥೀಮ್ ಇದೆ ಇದು. ಈ ಥರ ಯಾವುದು ಮೂವಿ ಕನ್ನಡ ನಾನು ನೋಡಿರೋ ಪ್ರಕಾರ ಯಾವುದೂ ಇಲ್ಲ. ಹೊಸ ಥೀಮ್ ಇದೆ. ಸೈಡ್ ಬಿಗಂತೂ ಸಖತ್ತಾಗಿ ವೇಟ್ ಮಾಡ್ತಿದ್ದೀನಿ. ಎಷ್ಟು ಕ್ಯೂರಿಯಾಸಿಟಿ ಇದೆ ನಿಮಗೆ ಸೈಡ್ ಬಿಗೆ? ಸಿಕ್ಕಾಪಟ್ಟೆ ಇದೆ ಹೈಪ್, 100% ಹೈಪ್ ಇದೆ. ನೀವು ಎಷ್ಟು ಜನ ಹೇಳ್ತೀವಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀರ? ಹಾಗೆ ಹೇಳ್ತೀವಿ ಬ್ರೋ, ಡೆಫಿನೆಟ್ಲಿ ಹೋಗಿ ಹೇಳ್ತೀವಿ. ಇವಾಗಂತೂ ನಾವು ಇಲ್ಲಿ ಹಾಸ್ಟೆಲ್ನಲ್ಲಿರೋದು ಎಲ್ಲರಿಗೂ ಹೋಗಿ ಎಬ್ಬಿಸ್ತೀವಿ. ನಾಳೆ ಬರ್ತಾರೆ, ಮೇಜರ್ ಜನ ಬರ್ತಾರೆ. ರುಕ್ಮಿಣಿ ವಸಂತ ಅವರ ಆ್ಯಕ್ಟಿಂಗ್ ನೋಡಿದ್ರೆ ಹೆಂಗೆ ಅನ್ಸುತ್ತೆ? ಅವ್ರು ಸಖತ್ತಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಅನ್ಸುತ್ತೆ ಅವ್ರದ್ದು, ಎಕ್ಸಲೆಂಟ್ ಆ್ಯಕ್ಟಿಂಗ್ ಬ್ರೋ ಅವ್ರದ್ದು. ಮತ್ತು ಸೈಡ್ ಬಿಯಲ್ಲಿ ಯಾರು ಟೋಬಿ ಮೂವಿ ಹೀರೋಯಿನ್ ಅವರು ಇದ್ದಾರೆ, ಅವರಂತೂ ಟೋಬಿ ಮೂಡಿ ಕ್ಲಾಸ್ ಆಗಿದೆ ಅವ್ರ ಆ್ಯಕ್ಟಿಂಗು. ನೋಡೋಣ ಸೈಡ್ ಬಿ ಹೆಂಗಿರುತ್ತೆ. ಫಿದಾ ಬಿಡಿದ್ರೆ ಹೋಟೆಲ್ ಅವ್ರು ಫುಲ್ ಫಿದಾ ಬ್ರೋ. ಫುಲ್ ಹೋಟೆಲ್ ನೋಡೋದಕ್ಕೆ ಅವ್ರ ಆ್ಯಕ್ಟಿಂಗು ಮತ್ತು ಅವ್ರ ಡೈಲಾಗ್ ಡಿಲಿವರಿ. ಬಿಗ್ ಫ್ಯಾನ್ ಅವ್ರದ್ದಂತೂ ನಾನು ಆ್ಯಕ್ಚುಲಿ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಏನು ಆ್ಯಕ್ಚುಲಿ ನಿಮ್ಮ ಪ್ರಕಾರ ಸಂದೇಶ ಕೊಡುತ್ತೆ ಮೂವಿಗೆ? ಲೈಫ್ ಈಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಲೈಫ್ ಬಗ್ಗೆ ತುಂಬ ಚೆನ್ನಾಗಿ ಹೇಳುತ್ತೆ. ಒಂದು ತಪ್ಪು ಮಾಡಿ ಲೈಫ್ನ ಹಾಳು ಮಾಡ್ಕೋಬಾರ್ದು. ತಪ್ಪೇ ಮಾಡಿ ನೋಡಿದ್ಮೇಲೆ ನೀವೇನು ಹೇಳ್ತೀರಾ ಈ ಸಿನಿಮಾ ಬಗ್ಗೆ? ಏನು ಹೇಳ್ತೀರಾ? ಅಷ್ಟೊಂದು ಇಂಟೆನ್ಸಿಟಿ ಇರೋ ಮೂವಿ ಯಾವತ್ತೂ ನೋಡಿರಲ್ಲ. ಏನು ಗುರು, ಟಚ್ ಆಯ್ತಾ ಸ್ಟೋರಿ? ಸೂಪರ್ ಓಕೆ ಬ್ರದರ್, ಥ್ಯಾಂಕ್ ಯು. ಏನು ಟಚ್ ಆಯಿತು ಬ್ರೋ, ಅವ್ರು ವೇಟ್ ಮಾಡ್ತಾಳಲ್ಲ ಆ ಹುಡುಗಿ ಆ ಕ್ಯಾರೆಕ್ಟರ್ ಹುಡುಗಿ ಸಿಗಬೇಕಂದ್ರೆ ಸಿಗಬೇಕು ಲೈಫಲ್ಲಿ, ರಿಯಲ್ ಲೈಫಲ್ಲಿ ಸಿಗಬೇಕು. ವೇಟ್ ಮಾಡ್ತೀರ ಅಂತ ಹುಡುಗಿ ನಿಮ್ಗೆ.